अपूर्व सर लक्ष्मी एलिया गणेश होता यारू गोग्रो मतर्स मतलब सर नडी मत हत गाड़ी गाड़ी बेड़े निचिबिट नडक नी सरी नडी मैनेजर अभिपरी कुंदिर्ताने केळिद्रे गोत्तायतदे सरी ओण बा राहुल बाप कूद पर्वा सर सर इव नन फ्रेंड गणेश अंत नमस्कार सर नमस्कार ऐन बंद सर नम लक्ष्मी ते वे बंद तम मंजा इे हास्टेल ओद्तवे नम गुरेवु ब्यगन तुम तरकारी तुमको इलगे बंद ऐनमतावी नम्बेन गोतल सर अद कते वस है ओह आ विषय नानू मे हे आफीसल कूत लक्ष्मी यंदम्मा ना नोड़े हत्या आयतो सर सारी नम अदो तले तो गमनस्ीन करीबार हेलम्मा ऐन समाचार सर निम्न नन उपकार आगे ना अद्मा नन इले नम नोड़को ನಿಮ್ಮ ಆಶ್ರಮ ನೋಡಿಕೊಂಡಿರಕ ಅವಕಾಶ ಮಾಡ್ಕೊಳ್ತೀರಾ ಏನು ನೀನು ಇಲ್ಲಿ ಇರ್ತೀಯಾ ಏನಮ್ಮ ಹೇಳ್ತಾ ಇದ್ದೀಯಾ ನನಗೆ ಬೇರೆ ಎಲ್ಲೂ ಯಾರ ಮನೆಯಲ್ಲೂ ಇರೋದಕ್ಕೆ ಇಷ್ಟ ಇಲ್ಲ ಅಂತ
ಇಲ್ಲಿಗೆ ಬಂದಿದ್ದೀನಿ ಸರ್. ಯಾಕಮ್ಮ? ನನ್ನ ಜೀವನದಲ್ಲಿ ಏನೇನಾಗಿದೆ ಅನ್ನೋದ್ರಲ್ಲಿ ಅರ್ಧ ನಿಮಗೆ ಗೊತ್ತಿದೆ ಸರ್. ಇನ್ನ ಅರ್ಧ ಹೇಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ನಾನೇ ನೀನು ಸುಮ್ಮನೆ ಇರ್ತೀನಿ ಅಂತ ಹೇಳ್ತಿಲ್ಲ ಸರ್. ನೀವು ನನಗೆ ಯಾವುದೇ ಕೆಲಸ ಕೊಡಿ, ನಾನು ಅದನ್ನು ಶ್ರದ್ಧೆಯಿಂದ ಮಾಡ್ತೀನಿ. ಆದರೆ ನನಗಿಲ್ಲಿ ಉಳ್ಕೊಂಡು ನಿಮ್ಮ ಆಶ್ರಮದ ಜನದ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಸರ್, ಪ್ಲೀಸ್. ನಿನಗೆ ಕೆಲಸ ಕೊಡಬಾರ್ದು ಅಂತಲ್ಲ, ನೀನೆಂಥ ಹುಡುಗಿ, ನಿನ್ನ ಶ್ರದ್ಧೆ ಎಂಥದ್ದು, ನಿನ್ನ ಮನಸ್ಸು ಎಂಥದ್ದು ಅಂತ ಎಲ್ಲ ನನಗೆ ಗೊತ್ತಮ್ಮ. ಹಾಗಾದರೆ ದಯವಿಟ್ಟು ಇನ್ನೇನು ಮಾತಾಡಿದೆ, ನನಗಿಲ್ಲಿರೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ಪ್ಲೀಸ್ ಸರ್, ಯೋಚನೆ ಮಾಡಬೇಡಿ. ಆಯ್ತಮ್ಮ, ನೀನು ಇರೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಲಕುಮಿ ಇಲ್ಲಿ ಏನು ಮಾಡ್ತಿದ್ದಾಳೆ, ಯಾಕೆ ಇಲ್ಲಿದ್ದಾಳೆ ಅಂತ ಈಗ ಗೊತ್ತಾಯ್ತೇನಪ್ಪ. ಸರ್, ನಾವಿವಾಗ ಹೋಗಿ ಲಕುಮಿನ ಮಾತಾಡಿಸ್ಬೋದಾ? ಧಾರಾಳವಾಗಿ ಮಾತಾಡಿಸ್ಬೋದು. ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಸರ್, ನಾವು ಹೋಗಿ ಮಾತಾಡ್ಸ್ಕೊ ಬರ್ತೀವಿ. ಬರ್ತೀವಿ ಸರ್. ಆಯ್ತು, ಬರ್ತೀವಿ ಸರ್. ಥ್ಯಾಂಕ್ ಯು. ಏನೋ ಈ ಹುಡುಗರಾದರೂ ಲಕ್ಷ್ಮಿ ಮನಸ್ಸನ್ನ ಬದಲಾಯಿಸೋ ಕೆಲಸ ಮಾಡಲಿ. ಲಕ್ಷ್ಮಿ, ಯಾಕೆ ಲಕ್ಷ್ಮಿ ಹಿಂಗೆ ಮಾಡಿಬಿಟ್ರಲ್ಲ ನೀನು? ಆ, ನೀನು ಎಲ್ಲೋ ಹೊಂಟೋಗಿದ್ದೀಯೇ, ಏನೋ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟಿದ್ಯ ಅಂತ ನಾವೆಲ್ಲ ಗಾಬರಿ ಆಗಿಬಿಟ್ಟು ಬೀದಿ ಬೀದಿ ತಿರುಗಿಕೊಂಡು ನಿನ್ನ ಹುಡುಕ್ತಾ ಇದ್ವಿ. ನೀನು ನೋಡಿದ್ರೆ ಜಾಣ ಮರಿ ಹಿಂಗೆ ಇಲ್ಲಿ ಬಂದು ಕೂತ್ಕೊಂಡು ತರಕಾರಿ ಹೆಚ್ತಾ ಇದೀಯಾ? ಆ, ಇದೇನು ನೀನು ಮಾಡ್ತಾ ಇರೋದು ಅಂತ? ಯಾಕೆ ಲಕ್ಷ್ಮಿ, ಹೀಗೆ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗಿ ಯಾರಿಗೂ ಹೇಳದೆ ಕೇಳದೆ ಇಲ್ಲಿ ಬಂದಿರೋವಂಥದ್ದು ಏನು ಬಂದಿದೆ ನಿನಗೆ? ಆಂ, ನೀನು ಕಾಣೆ ಆಗಿರೋದ್ರಿಂದ ನಾವು, ನಿಮ್ಮ ಪಪ್ಪ ಮಮ್ಮ, ನಿಮ್ಮ ಮನೆಯವರೆಲ್ಲ ಎಷ್ಟು ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ಬೋದಂತ ಒಂಚೂರಾದರೂ ಯೋಚನೆ ಮಾಡಿದ್ಯಾ ನೀನು? ನಿನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡವ್ರಿಗೆ ನೋವು ಕೊಡ್ತಾ ಇದೆಯಲ್ಲ, ನಿನಗೇನಾದರೂ ಕಾಮನ್ ಸೆನ್ಸ್ ಇದೆಯಾ ಲಕ್ಷ್ಮಿ? ಹಾಂ, ನಿನಗೋಸ್ಕರ ಒದ್ದಾಡೋ ನಿನ್ನೋರನ್ನೆಲ್ಲ ಬಿಟ್ಟು ಇಲ್ಲೆಲ್ಲೋ ಬಂದು ಒಂಟಿಯಾಗಿದೆಯಲ್ಲ. ನೀನು ಯಾರಾದರೂ ಬುದ್ಧಿವಂತೆ ಅಂತ ಕರೀತಾರ ಹೇಳು. ಹೌದು, ನನ್ನ ಬುದ್ಧಿವಂತೆ ಖಂಡಿತ ಅಲ್ಲ, ದಡ್ಡಿ ನಾನು, ಶತದಡ್ಡಿ. ಆದ್ರೆ ನೀನ್ ಬುದ್ಧಿವಂತ ಅಲ್ವಾ? ಎಲ್ಲಾನು ಚೆನ್ನಾಗಿ ತಿಳ್ಕೊಂಡಿರೋನಲ್ವಾ? ಯಾರು ಏನ್ ಮಾತಾಡಿದ್ರೆ ನೋವಾಗತ್ತೆ, ಏನ್ ಮಾಡಿದ್ರೆ ನೋವಾಗತ್ತೆ ಅಂತ ಗೊತ್ತಿಲ್ವಾ ನಿನಗೆ? ಎಲ್ಲ ಗೊತ್ತಿರೋ ನೀನು ನಾನು ಏನ್ ಮಾಡಿದೆ ಅಂತ ನಿನ್ನ ನೀನೇ ಯಾಕೆ ಪ್ರಶ್ನೆ ಮಾಡ್ಕೋತಿಲ್ಲ? ಇವತ್ತಿಷ್ಟೆಲ್ಲ ಮಾತಾಡೋನು ಅವತ್ತು ಕಾಲೇಜಲ್ಲಿ ಅಷ್ಟು ಜನದ ಎದುರುಗೆ ನನ್ನ ಕತ್ತಲ್ಲಿರೋ ತಾಳಿ ಅನ್ನೋ ಗುಟ್ಟನ್ನ ಅಷ್ಟು ಪಬ್ಲಿಕ್ಕಾಗಿ ಹೇಳಿದೆಯಲ್ಲ, ಆಗ ನನ್ನ ಮನಸ್ಸಿಗೆ ಏನಾಗಿರಬೇಕು ಅಂತ ಯೋಚನೆ ಮಾಡೋಕ್ಕಾಗಲಿಲ್ವಾ ನಿನಗೆ? ನನ್ನ ಮರ್ಯಾದೆ ಏನಾಗತ್ತೆ, ನನ್ನ ಬಗ್ಗೆ ಜನ ಏನು ಅಂದ್ಕೊಳ್ತಾರೆ ಅಂತ ಅರ್ಥ ಆಗದಿರೋಷ್ಟು ಬುದ್ಧಿವಂತ ಆಗಿದ್ದೆ ಅಲ್ವಾ? ಆಗ ನಿನಗೆ ನನ್ನನ್ನು ದಡ್ಡಿ ಅಂತ ಪ್ರೂವ್ ಮಾಡಬೇಕಾಗಿತ್ತು, ನಿನ್ನ ನಿನ್ನ ಮಹಾ ಬುದ್ಧಿವಂತ ಅಂತ ತೋರಿಸ್ಕೋಬೇಕಾಗಿತ್ತು. ಅದಕ್ಕೆ ಹಾಗೆ ಪಬ್ಲಿಕ್ಕಾಗಿ ನನಗೆ ಹರ್ಟ್ ಮಾಡಿದೆ, ನನ್ನ ಮರ್ಯಾದೆ ತೆಗೆದೆ. ಇಲ್ಲ ಲಕ್ಷ್ಮಿ, ಇಲ್ಲ ಇಲ್ಲ ಅಂತ ಈಗ ಸಾವಿರ ಸಲ ಹೇಳ್ತೀಯ, ಆದ್ರೆ ಅವತ್ತು ಅವತ್ತು ಏನಾಯ್ತು? ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು, ನಿನಗೇನು ಅರ್ಥ ಆಗತ್ತೆ. ಹೌದಾ, ಎಲ್ಲಿದ್ದಾಳೋಳು? ಮಂಜಿನ ಹಾಸ್ಟೆಲಲ್ಲಿದ್ದಾಳೆ, ಅವಳು ಅಲ್ಲೇ ಇರ್ತಾಳಂತೆ, ಇನ್ಮೇಲೆ ಅದೇ ಅವಳ ಜಾಗ ಅಂತೆ ಸರ್. ಸಾ, ನಾವೆಲ್ಲ ಇದ್ಕೊಂಡು ಲಕ್ಷ್ಮಿಯಲ್ಲಿರೋದು ಚೆನ್ನಾಗಿರುತ್ತಲ್ವ ಸರ್? ಅದಕ್ಕೆ ಸರ್
ನೀವು ಹೆಂಗಾರ ಮಾಡಿ ಅವಳ ನಿಮ್ಮ ಮನೆಗೆ ಕರ್ಕೊಂಡ್ಬಂದ್ಬಿಡಿ ಸಾರ್.